सीएम डीसीएम आय्के जगदीश शेट्टर स्वागत सीएलपी लीडर केपीसीसी अध्यक्षर मध्य सीएम फाइट इत्तु इब्बरु कांग्रेस पक्ष अधिकार के तरुवली कारणीभूतर हाईकमांड ओळ्ळेय तीर्मान तेगेदुकोंडिदे अंत जगदीश शेट्टर हेळ्तारे सीएलपी लीडर केपीसीसी अध्यक्षर मध्य सीएम फाइट जोरागित्तु इब्बरु कांग्रेस पक्ष अधिकार के तरुवली कारणीभूतर ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನ ತೆಗೆದುಕೊಂಡಿದೆ ಒಂದು ಒಳ್ಳೆಯ ಭ್ರಷ್ಟಾಚಾರ ರಹಿತ ಸರ್ಕಾರ ಆಗಲಿದೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆದ್ರೆ ಬಹಳ ಒಳ್ಳೆಯದು ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರೂ ನಿಭಾಯಿಸಲು ನಾನು ರೆಡಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯ ಪ್ರವಾಸ ಮಾಡುವೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ ಮುಖ್ಯಮಂತ್ರಿ ಯಾರು ಅನ್ನುವಂತ ಗೊಂದಲಗಳಿಗೆ ತೆರೆ ಬಿದ್ದಿದೆ ಈಗ ಎಐಸಿಸಿ ನಾಯಕರು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಇವತ್ತು 7 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಅಲ್ಲಿ ಕೂಡ ಅಧಿಕೃತವಾಗಿ ಘೋಷಣೆ ಮಾಡುತ್ತಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಮುಖಂಡರಾದಂತ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ ಸರಿಗ ಆಯ್ಕೆ ಪ್ರಕ್ರಿಯೆ ಬಗ್ಗೆ ತಾವು ಹಿಂದೆ ಬಿಜೆಪಿ ಅಲ್ಲಿ ಇದ್ದಿರಿ ಸೇ ಕಾಂಗ್ರೆಸ್ನ ಸಿಎಂ ಆಯ್ಕೆ ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ದೀರಿ ಏನು ಅನಿಸ್ತಾ ಇದೆ ಸರ್ ಇಲ್ಲ ಒಂದು ಕಾನ್ಸೆಸ್ ಕ್ರಿಯೇಟ್ ಮಾಡುವಂಥ ಕೆಲಸ ಕಾಂಗ್ರೆಸ್ನ ವರಿಷ್ಠರು ಮಾಡಿದರು ಅದು ಭಾಳ ಸಂತೋಷ ಸಂಗತಿ ಸುಮ್ಮನೆ ನೇರವಾಗಿ ಬಂದು ಇಲ್ಲಿ ಲೇಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ದಲ್ಲಿ ಒಂದು ಅಭಿಪ್ರಾಯ ತೋಣಂಗೆ ಮಾಡಿ ತಕ್ಷಣವೇ ಇಲ್ಲ ದಿಲ್ಲಿಯಿಂದ ಇದು ಬಂದದ ಹೆಸರು ಇದೇ ಫೈನಲ್ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಅದು ಮಾಡಲಾರ್ದನೆ ಯಾರು ಮೇಜರಾಗಿ ಒಬ್ಬರು ಲೀಡರ್ ಆಫ್ ಅಪೋಸಿಷನ್ನ ಕೆಲಸ ಮಾಡಿದಂಥವರು ಸಿ ಎಲ್ ಪಿ ನಾಯಕರು ಸಿದ್ದರಾಮಯ್ಯ ಮತ್ತು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಇವರಿಬ್ಬರನ್ನು ಅವರಿಬ್ಬರು ಮೇಜರಾಗಿ ಸಿ ಎಂ ಪೋಸ್ಟ್ಗೆ ಪಟ್ಟು ಹಿಡಿದಿದ್ದರು ಮತ್ತು ಅದೇ ರೀತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಇಬ್ಬರೂ ಪ್ರಯತ್ನ ಇದೆ ಉಳಿದ ನಾಯಕರದ್ದು ಪ್ರಯತ್ನ ಇದೆ ಅದರಲ್ಲಿ ಮೇಜರಾಗಿ ಇವರಿಬ್ಬರು ಪಕ್ಷವನ್ನು ವಿಜಯ ಕಡೆ ತೆಗೆದುಕೊಂಡು ಹೋಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಹೀಗಾಗಿ ಅವರಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಕಳೆದ 2 ದಿವಸದಿಂದ ಅವ್ರ ಜೊತೆ ಚರ್ಚೆ ಮಾಡಿ ಇಬ್ಬರನ್ನು ಒಂದು ಮನಸ್ಸು ಒಲಿಸಿ ಕಾನ್ಸೆಸ್ ಕ್ರಿಯೇಟ್ ಮಾಡುವಂಥ ಕೆಲಸ ವರಿಷ್ಠರು ಮಾಡಿದರು ಇದು ಭಾಳ ಅಭಿನಂದನೆಯ ಕೆಲಸ ಹೀಗಾಗಿ ಇವತ್ತು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ವಿಶೇಷವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಉತ್ತಮ ಸರ್ಕಾರವನ್ನು ಕೊಡಲಿ ಮತ್ತು ಜನರು ಭಾಳ ಒಂದು ನಿರೀಕ್ಷೆಯಲ್ಲಿದ್ದಾರೆ ಇವತ್ತು ಯಾವುದೋ ಹಂಗ್ ಅಸೆಂಬ್ಲಿ ಮತ್ತೊಂದು ಯಾವುದೂ ಆಗಿಲ್ಲ ಕ್ಲಿಯರ್ ಮೆಜಾರಿಟಿ ಇದೆ 135 ಸ್ಥಾನ ಒಂದು ಸ್ಮೂತ್ ಗೌರ್ಮೆಂಟು ಒಳ್ಳೆಯ ಸರ್ಕಾರ ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಮತ್ತು ಈಗೇನು ಭರವಸೆ ಕೊಟ್ಟಿದ್ದರು ಗ್ಯಾರಂಟಿಗಳನ್ನು ಕೊಡುವಂಥದ್ದು ಅದನ್ನು ತಕ್ಷಣ ಅನುಷ್ಠಾನ ಮಾಡುವಂಥ ಸರ್ಕಾರ ಒಂದು ಒಳ್ಳೆಯ ಸರ್ಕಾರ ಬರಬೇಕು ಅನ್ನುವಂಥದ್ದು ಜನರ ನಿರೀಕ್ಷೆ ಇದೆ ಅದು ತಕ್ಕಂತೆ ಇವರಿಬ್ಬರು ಕೂಡಿ ಅವ್ರ ನೇತೃತ್ವದಲ್ಲಿ ಈ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತದೆ ಅಂಥೇಳಿ ನಾನು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೇನೆ ಈ ಫುಲ್ ಪ್ಲೇಡ್ಜ್ ಸಿ ಎಂ ಜೊ ಡಿ ಸಿ ಎಂ ಜೊತೆಗೆ ಫುಲ್ ಪ್ಲೇಡ್ಜ್ ಕ್ಯಾಬಿನೆಟ್ ಆಗೋದ್ರಿಂದ ನಿರ್ಣಯಗಳು ಬೇಗ ಆಗ್ಬೋದು ಏನು ಅನ್ಸುತ್ತೆ ಸರ್ ಈ ಥರದ ಫುಲ್ ಪ್ಲೇಡ್ಜ್ ಕ್ಯಾಬಿನೆಟ್ ಜೊತೆಗೆ ಆಗ್ತಾ ಇರೋದ್ರಿಂದ ಅಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದ್ರ ಜೊತೆ ಒಂದು ಕ್ಯಾಬಿನೆಟ್ ರಚನೆ ಮಾಡುವಂಥದ್ದು ತಕ್ಷಣವೇ ಆದರೆ ಸರ್ಕಾರದ ಒಂದು ಕ್ರಿಯಾಶೀಲತೆಗೆ ಹೆಚ್ಚು ತಕ್ಷಣವೇ ಒಂದು ಆ್ಯಕ್ಷನ್ ಸಿಗಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಫುಲ್ ಪ್ಲೇಜ್ಡ್ ಕ್ಯಾಬಿನೆಟ್ ಆದರೆ ಭಾಳ ಒಳ್ಳೆಯದು ಅದರಿಂದ ತಕ್ಷಣವೇ ಸರ್ಕಾರ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನುಭವವನ್ನು ಬಳಸ್ಕೊಳ್ಬೇಕು ಅನ್ನೋಂಥ ತೀರ್ಮಾನದಲ್ಲಿ ಇದ್ದಂಗಿದೆ ತಾವೇನಾದರೂ ನಿರೀಕ್ಷೆ ಮಾಡಿದ್ರೆ ಅಥವಾ ಕಾಂಗ್ರೆಸ್ ನಾಯಕರು ಏನಾದರೂ ಅಶ್ಯೂರೆನ್ಸ್ ಮಾಡಿದಾರ ತಮ್ಮನ್ನು ಬಳಸ್ಕೊಳ್ತೀವಿ ನಾವು ಸರ್ಕಾರದ ಭಾಗವಾಗಿ ನೋಡ್ತೀವಿ ಅನ್ನುವಂಥದ್ದು ಏನಾದರೂ ಭರವಸೆ ಕೊಟ್ಟಿದ್ದಾರೆ ಹೇಗೆ ಸರ್ ಅಲ್ಲ ಒಂದು ನಾನು ಹೇಳುವಂಥದ್ದು ನಾನು ಪಕ್ಷವನ್ನು ಸೇರಿದಾಗ ಯಾವುದೇ ಕಂಡೀಷನ್ ಹಾಕಿರಲಿಲ್ಲ ಮತ್ತು ನನಗೇನೋ ಒಂದು ಜವಾಬ್ದಾರಿ ಕೊಟ್ಟಿದ್ದರು ನನ್ನ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ನಾನು ಓಡಾಡಿ ಬಂದೆ ಪ್ರವಾಸ ಮಾಡಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ರೆಸ್ಪಾನ್ಸ್ ಸಿಕ್ತು ಮತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಎಮ್ ಎಲ್ಎಗಳು ಆ ಭಾಗದಲ್ಲಿ ಆರಿಸಿ ಬಂದಿದ್ದಾರೆ ಸುಮಾರು 20-25 ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿ ಪರಿಣಾಮ ಬೀರಿದೆ ಎನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಪಕ್ಷ ಯಾವ ರೀತಿ ಜಗದೀಶ್ ಶೆಟ್ಟರನ್ನು ಬಳಸ್ಕೊಂತಿದೆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಚುನಾವಣೆಯ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅದಕ್ಕಾಗಿ ಅದನ್ನು ಯಾವ ರೀತಿ ಬಳವಳಿಕೆ ಮಾಡಬೇಕು ಅದನ್ನು ಯಾವ ರೀತಿ ಪ್ರವಾಸಕ್ಕೆ ನಾನು ತೆಗೆದುಕೊಳ್ಬೇಕು ನಾನು ಸೇವೆ ತೆಗೆದುಕೊಳ್ಬೇಕು ಅನ್ನೋದು ಕಾಂಗ್ರೆಸ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಮತ್ತು ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಕ್ಯಾಮರಾಮನ್ ರಾಕೇಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.